ಚುನಾವಣೆ ಪ್ರಚಾರದ ವೇಳೆ ಮಾತನಾಡಿದ ಅತ್ತು ಭೋಪಾಲ್, ನಾನು ಸುಮಾರು 10 ರಿಂದ 15 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿರುತ್ತೇನೆ. ನಾನು ಸಮಾಜದಿಂದ ಬೆಳೆದಿದ್ದೇನೆ ಮತ್ತು ಸಮಾಜದ ಸೇವೆಯನ್ನು ಮಾಡಿ ಸಮಾಜದ ಋಣ ತೀರಿಸಬೇಕೆಂಬ ಆಶೆಯಿಂದ ನಾನು ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ. ನಾನು ರೈತ ಸಂಘಟನೆಯಲ್ಲಿ ಭಾಗಿಯಾಗಿ ಕೃಷಿ ಸಮಾಜದ ಬೆಳಗಾವಿಯ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅಲ್ಲದೆ ಮಾನವ ಹಕ್ಕುಗಳ ಆಯೋಗ, ಧಾರ್ಮಿಕ ಕಾರ್ಯಕ್ರಮಗಳ ನಿರ್ವಹಣೆ ಮತ್ತು ಅನ್ಯಾಯದ ವಿರುದ್ಧ ನಿರಂತರವಾಗಿ ಹೋರಾಡುತ್ತಾ ಬಂದಿದ್ದೇನೆ ಮತ್ತು ಹೋರಾಡುತ್ತಲೂ ಇದ್ದೇನೆ. ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಹಾಗೂ ಬಡ ರೋಗಿಗಳಿಗೆ, ಅಂಗವಿಕಲರಿಗೆ ಸಹಾಯ ಹಸ್ತ ನೀಡುತ್ತಾ ಅವರ ಬಟ್ಟೆಗಳಿಗಾಗಿ, ಔಷಧ ಆಸ್ಪತ್ರೆಗಳಿಗಾಗಿ ಸಹಾಯ ಮಾಡುತ್ತಿದ್ದೇನೆ. ಧಾರ್ಮಿಕ ಕಾರ್ಯಕ್ರಮಗಳಾದ ಗಣೇಶ ಚತುರ್ಥಿ, ಬಸವ ಜಯಂತಿ, ಮಹಾವೀರ ಜಯಂತಿ, ಶಿವ ಜಯಂತಿಗಳಿಗಾಗಿ ನನ್ನ ಕೈಲಾದಷ್ಟು ತನು ಮನ ಧನದಿಂದ ಸಹಾಯ ಮಾಡುತ್ತೇನೆ. ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಸಹಾಯಧನ ಒದಗಿಸುತ್ತಾ ಬಂದಿದ್ದೇನೆ. ಎಲ್ಲ ಧರ್ಮದವರಿಗೂ ನನ್ನ ಶಕ್ತಿಗನುಸಾರವಾಗಿ ಸಹಾಯ ಮಾಡುತ್ತಾ ಅವರ ಸೇವೆಯಲ್ಲಿ ತೊಡಗಿರುತ್ತೇನೆ ಎಂದರು. ಪ್ರಚಾರ ನಾವು ಜನರಿಗೆ ಮಾಗಾಯಾಗಿದ್ದ ಬಗ್ಗೆ ಹೇಳತ್ತವ, ಕೊರೋನಾದಿಂದ ಜನರು ತತ್ತರಿಸಿ ಹೋಗ್ಯಾರ ಅದ್ರ ಬಗ್ಗೆ ಹೇಳತ್ತವ. ಮತ್ತು ನಮ್ಮ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ರೆ ನಮ್ಮ ಕಾರ್ಪೊರೇಷನ್ದಾಗ ಕಾಂಗ್ರೆಸ್ ಚುಕ್ಕಾಣಿ ಹಿಡಿತಪ್ಪ ಅಂದ್ರೆ ನಾವು ಎಲ್ಲ ಬೆಳಗಾವಿ ಮಹಾನಗರ ಪಾಲಿಕೆ ಬರುವಂಥ ಗರ್ಪಟ್ಟಿ ಏನು ಇದೆ ಅಲ್ಲ, ಅದ್ರಾಗ ಹಾಪ್ ಗರ್ಪಟ್ಟಿ ನಾವು ಮಾಡುವನ್ನು ಮಾಡ್ತೀವಿ, ಅದಕ್ಕಾಗಿ ಅದನ್ನು ಯಶಸ್ವಿ ಮಾಡೇ ತೋರಿಸ್ತೀವಿ ಅಂತ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ಯಾರ. ಅದೇ ಪ್ರಕಾರ ನಾವು ಜನರಿಗೆ ಅದನ್ನು ಪೆಟ್ರೋಲ್ ರೇಟ್ ಆಗಿರ್ಬೋದು, ಗ್ಯಾಸ್ ರೇಟ್ ಆಗಿರ್ಬೋದು, ಕರೋನಾದಿಂದ ಏನೇನು ಆಗಿದೆಯಲ್ಲ ಅದನ್ನೆಲ್ಲ ನಾವು ಜನರಿಗೆ ತಿಳಿಸಿ ಹೇಳಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ರಿ. ನಾವು ವಾರ್ಡ್ ನಂಬರ್ 23 ಭೋಪಾಲ್ 10 ಅಂತೇಳಿ ನಮ್ಮ ಚಿನ್ನ 1ನೇ ನಂಬರ್ ನಾವೆಲ್ಲರಿಗೂ ಜನರಿಗೆ ತಿಳಿಸಿ ಹೇಳ್ಕೊತ ಬರ್ತಾ ಇದ್ದೀವಿ. ನಾವು ಪ್ರತಿ ಒಂದು 10-15 ವರ್ಷದಿಂದ ಬೆಳಗಾವಿ ನಗರದಾಗ ಆಗಿರ್ಬೋದು, ನಮ್ಮ ವಾರ್ಡ್ನಾಗ ಆಗಿರ್ಬೋದು, ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೀವಿ. ಯಾಕಂದ್ರೆ ಅವ್ರು ಜನರ ಸಮಾಜ ಸೇವೆ ಮಾಡಿದ್ದಕ್ಕಾಗಿ ನಮ್ಗೆ ಇಲೆಕ್ಷನ್ ಇಲ್ಲ ಅಂತೇಳಿ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ನಾವು ಇಲೆಕ್ಷನ್ ನಿಂತೀವಿ. ಇಲೆಕ್ಷನ್ ನಿಂತು ನಾವು ಆರಿಸಿ ಬಂದ ಮೇಲೆ ಜನರಿಗೆ ಸಹಾಯವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಜನರಿಗೆ ಬರೆಸಿಕೊಟ್ಟಾರ. ನಾವು ಕೂಡ ಅವ್ರಿಗೆ ಬರೆಸಿಕೊಟ್ಟೆವು. ಶಾಪೂರ್, ಜೇಡಗಲ್ಲಿ, ಮೆಳ್ಗಿಗಲ್ಲಿ, ಬಿಚ್ಚುಗಲ್ಲಿ, ನರಕರಗಲ್ಲಿ, ಹೊಸೂರು ಬಸವನಗಲ್ಲಿ, ಮಟ್ಟಗಲ್ಲಿ, ನಮ್ಮ ಬರುವಂಥ ಏರಿಯಾದಾಗ ಎಲ್ಲ ಕ್ಯಾಂಪೇನ್ ಮಾಡಿದ್ದೀವಿ. ಈಗ ಅವ್ರು ಮಾಡ್ತಾಯಿದ್ದೀವಿ. ಎಲ್ಲರೂ ಜನರ ಪ್ರೋತ್ಸಾಹದಿಂದ ಇದ್ದಾರೆ. ನಮ್ಗೆ ಜನರ ನಮ್ಗೆ ಭರವಸೆನೂ ಕೊಟ್ಟಾರ, ವೋಟ್ ಹಾಕ್ತೀವಿ ಅಂತೇಳಿ. ನಾವು ಫಸ್ಟ್ ಆದ್ಯತೆ ಗರೀಬರಿಗೆ ರೇಷನ್ ಕಾರ್ಡ್ ಯಾವಾಗಲೂ ಅವ್ರು ರೇಷನ್ ಕಾರ್ಡ್ ಮಾಡಿಕೊಡಿ ವ್ಯವಸ್ಥೆ ಮಾಡ್ತೀವಿ. ಇದನ್ನು ನಳಗೊಳ್ಳಲ್ಲ, ನೀರಿಂದ ನೀರು ವ್ಯವಸ್ಥೆಯಲ್ಲಿ ನಾವು ಬೋರ್ ಹೊಡೆದು ಒಂದು ಮಾತು ಕೊಟ್ಟೀವಿ, ಬೋರ್ ಪಣ್ಣು ಹೊಡ್ತೀವಿ. ಅಂಬೇಡ್ಕರ್ ಬಂದು ಕಟ್ಟೋದು ವಿಚಾರ ಮಾಡ್ತೀವಿ, ಅಂಬೇಡ್ಕರ್ ಬಂದು ಕಟ್ಟೋದು ವಿಚಾರ ಮಾಡ್ತೀವಿ. ನಾವೆಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವ್ರು ನಾವು ಏಕಾಗಿ ಹೋಗ್ತಾ ಇದ್ದೀವಿ. ಯಾರೂ ಜಾತಿ ಭೇದ ಭಾವ ಇನ್ನೂರಿಗೆ ಮಾಡಿಲ್ಲ, ಮುಂದಾರು ಮಾಡಿದ್ರು ಅಂತೇಳಿ ನಮ್ಗೆ ಜನರು ನಮ್ಮಾಗ ಬರೋಸಿಟ್ಟಾರೆ. ನಾವು ಅವ್ರಿಗೆ ಬರೋಸಿಟ್ಟೇವೆ. ನಾವು ಜೈನ ಧರ್ಮ ಆದ್ರೂ ಎಲ್ಲ ಜಾತಿಯವರು, ಮುಸ್ಲಿಂ ಆಗಿರ್ಬೋದು, ಮರಾಠ ಆಗಿರ್ಬೋದು, ಎಸ್ಸಿ ಆಗಿರ್ಬೋದು, ಎಲ್ಲ ಜನರು ನಮ್ಮ ಅಂತಾಮರಂಗ್ ನೋಡ್ಕೊಂಡು ನಾವು ಮುಂದೆ ಸಾಗ್ತಾ ಇದ್ದೇವೆ. ಭೋಪಾಲ್ ಇವರು ಕಳೆದ ಅನೇಕ ವರ್ಷಗಳಿಂದ ವಾರ್ಡ್ನಲ್ಲಿನ ನಾಗರಿಕರ ಸಮಸ್ಯೆ ಬಗೆಹರಿಸಿದ್ದಾರೆ. ಹಾಗೆ ಕೊರೋನಾ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಸಿಂಪಡಿಕೆ ಹಾಗೂ ಬಡವರಿಗೆ ಅವಶ್ಯಕವಾಗಿರುವ ಮೂಲಭೂತ ವಸ್ತುಗಳನ್ನು ಒದಗಿಸಿದ್ದಾರೆ. ಆದ್ದರಿಂದ ಅವರಿಗೆ ಬೆಂಬಲ ನೀಡುತ್ತೇವೆ ಎಂದು ನಾಗರಿಕರು ಹೇಳಿದರು. ಏ ಹಮಾರೆ ಅತ್ತು ಭೋಪಾಲನ್ನ ಕಾಂಗ್ರೆಸ್ ಸೇ ಬೈಠೆ ಸರ್ ಹೈ ವಾರ್ಡ್ ನಂಬರ್ 23 ಮೇ ಔರ್ ಯೇ 10-15 ಸಾಲ್ ಸೇ ಕಾಮ್ ಕರ್ ರಹೇ ಅಚ್ಛೇ ಕ್ಯಾಂಡಿಡೇಟ್ ಹೈ ಔರ್ ಹಮಾರೆ ಸಭಿ ಭಾಯೋ ಕೋ ಬೋಲ್ ದೂಂಗಾ ಕೆ ಇನ್ಹೀ ಕೋ ವೋಟ್ ದೀಜಿಯೇ. ಇನ್ಹೋನೆ ಬಹುತ್ ಅಚ್ಛಾ ಕಾಮ್ ಕಿಯೇ ಸರ್ ಹೈ ಲಾಕ್ಡೌನ್ ಮೇ ಭಿ ಯೇ ಲೋಗೋಂ ಕೀ ಬಹುತ್ ಹೆಲ್ಪ್ ಕಿಯೇ ಸರ್ ಹೈ. तो ये लोगों को वेजिटेबल दे सर है, फिर सैनिटाइजर, दवा वगैरह बहुत कुछ किए सर है यहाँ पे. ವಾರ್ಡ್ ನಂಬರ್ 23 ರಲ್ಲಿ ಅತ್ತು ಭೋಪಾಲ್ ನಾಗರಿಕರ ಭೇಟಿಯನ್ನು ಮಾಡುತ್ತಿದ್ದು ಗೆಲುವಿಗಾಗಿ ಪ್ರಯತ್ನ ಮಾಡುತ್ತಿದ್ದಾರೆ. ಮಹಾದೇವ್ ಪವಾರ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.